ಪಾಲಿಕೆ ಫೈಟ್ ಲೆಕ್ಕಾಚಾರ ಏನು, ಇದು 2023ಕ್ಕೆ ದಿಕ್ಸೂಚಿ ಆಗತ್ತಾ ಈ ಫಲಿತಾಂಶ ಅನ್ನೋದ್ರ ಬಗ್ಗೆ ಕೂಡ ನಾವು ಮಾತನಾಡ್ತಾ ಇದ್ವಿ. ರವಿಕುಮಾರ್ ಅವರೇ, ಈಗ ಕಲಬುರಗಿಯನ್ನ ಹೊರತುಪಡಿಸಿ ಇನ್ನು ಎರಡು ಪಾಲಿಕೆಗಳ ಬಗ್ಗೆ ಮಾತನಾಡಿದ್ರು. ಬೆಳಗಾವಿಯಲ್ಲಂತೂ ಅತ್ಯಂತ ಅದ್ಭುತವಾದಂತಹ ಯಶಸ್ಸು ಸಿಕ್ಕಿದೆ ನಿಮ್ಗೆ ಇಲ್ಲಿ ಅಂತ ಹೇಳಿ ಚಿಹ್ನೆಯ ಮೇಲೆ ಮೊದಲ ಬಾರಿಗೆ ಇಲ್ಲಿ ಎಲೆಕ್ಷನ್ಗೆ ಹೋಗಿರೋದು. ಆದ್ರೆ ಹುಬ್ಬಳ್ಳಿಯ ವಿಚಾರ ಅಂತ ಬಂದ್ರೆ, ಹುಬ್ಬಳ್ಳಿಯಲ್ಲಿ ಯಾಕೆ ಇಂತಹ ಒಂದು ರೀತಿಯಂತಹ ಸಿಎಂ ಆಗಿರಬಹುದು ಅಥವಾ ಸಾಕಷ್ಟು ನಾಯಕರು ಇರುವಂತದ್ದು ಮಾಜಿ ಸಿಎಂ ಇರುವಂತಹ ಪ್ಲೇಸ್ ಅಲ್ಲೂ ಕೂಡ ಒಂದು ರೀತಿಯಾದಂತಹ ಫಲಿತಾಂಶ ಸ್ವಲ್ಪ ಕಡಿಮೆ ಆಯ್ತು ಅಂತ ಅನ್ಸೋದಿಲ್ವಾ? ಹಾಗೆ ಅನ್ಸೋದಿಲ್ಲ, ಕಾರಣ ಹೇಳ್ತೇನೆ. ನಮ್ದು ಈಗ ಆಲ್ರೆಡಿ 2 ಸಾರಿ ಗೆದ್ದಿದ್ದೇವೆ, 2 ಸಾರಿ ಮೇಯರ್ ಆಗಿದ್ದೇವೆ, ಇದು 3ನೇ ಬಾರಿ. ಸತತವಾಗಿ ಗೆಲ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ಆಂಟಿ ಇನ್ಕಂಬೆನ್ಸಿ ಅಂತ ಇರುತ್ತೆ. ಇದರ ಮಧ್ಯದಲ್ಲಿಯೂ ಕೂಡ 39 ಸೀಟನ್ನ ಗೆದ್ದಿದ್ದೇವೆ, ಒಂದಲ್ಲ ಎರಡ, 39 ಸೀಟು. ನಮಗೆ ಬಹುಮತಕ್ಕೆ ಬೇಕಾಗಿರೋದು 42 ಸೀಟು. ಇನ್ನ 3 ಸೀಟ್ ನಮ್ಮ MLA MP MLC ಕೂಡ ಇದ್ದಾರೆ. ಹಾಗಾಗಿ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತ ಸಿಗೋದಿದೆ. ಇನ್ನು ಇಂಡಿಪೆಂಡೆಂಟ್ ಗೆದ್ದಿರೋದ್ರಲ್ಲೂ ಕೂಡ ನಮ್ಮವರಿಬ್ಬರು ಕಾರ್ಯಕರ್ತರಿದ್ದಾರೆ, ಅವರಿಬ್ಬರು ನಮಗೆ ಸಪೋರ್ಟ್ ಮಾಡ್ತಾರೆ ಹುಬ್ಳಿನಲ್ಲಿ. ಹಾಗಾಗಿ 41 ಆಯ್ತು. ಇನ್ನು MP MLA MLC ಇದ್ದಾರೆ, ಹಾಗಾಗಿ ನಮಗೆ ಬಹುಮತ ಆಗಿ ಇನ್ನು ಮಿಕ್ತವೆ ಸೀಟ್ಗಳು. ಹಾಗಾಗಿ ನಮ್ಮ ರಮೇಶ್ ಬಾಬು ಅವರು ಏನ್ ಹೇಳಿದ್ರು, ಹುಬ್ಳಿ ಧಾರವಾಡದಲ್ಲಿ ಸೆಟ್ ಬ್ಯಾಕ್ ಆಗಿದೆ ಅಂತ. ಸೆಟ್ ಬ್ಯಾಕ್ ಚೆನ್ನಾಗಿ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಗೆ, ಈ ಮೂರನೇ ಸಾರಿ ಸೋಲ್ತಾ ಇದೆ ಕಾಂಗ್ರೆಸ್ ಹುಬ್ಳಿ ಧಾರವಾಡದಲ್ಲಿ. ಹಾಗಾಗಿ ಹುಬ್ಳಿ ಧಾರವಾಡದಲ್ಲಿ ಸೆಟ್ ಬ್ಯಾಕ್ ಟು ಕಾಂಗ್ರೆಸ್. ಇನ್ನು ಕಲಬುರಗಿಗೆ ನಾನು ವಾಪಸ್ ಬರ್ತೇನೆ. ಕಲಬುರಗಿಯಲ್ಲಿ 7 ಸೀಟ್ ಇತ್ತು ನಮ್ದು BJP, 7 ಸೀಟ್ಸ್, ಇವಾಗ 23 ಸೀಟು. ಕಾಂಗ್ರೆಸ್ ಒಂದ್ ಕಾಲದಲ್ಲಿ ಭದ್ರಕೋಟೆ 35 ಸೀಟು 36 ಸೀಟು, ಅಷ್ಟು ಸೀಟ್ಗಳನ್ನ ಗೆಲ್ತಕ್ಕಂತ ಪಾರ್ಟಿ ಇವತ್ತು ಗೆದ್ದಿರ್ತಕ್ಕಂಥದ್ದು 27, ನಾವು 23. ಒಂದು ಸ್ವಲ್ಪ ಇನ್ನೊಂದು 2-3% ಶುಕ್ರವಾರದ ಪೂಜೆಯ ವೇಳೆಗೆ ಅಂತ ಇದೆಯಲ್ಲ, ಜನ ಮಹಿಳೆಯರು ವಿಶೇಷವಾಗಿ ಪೂಜೆ ಮಾಡ್ತಾ ಮತದಾನವನ್ನ ಮರೆತು ಬಿಟ್ರು. ಒಂದು 2-3% ವೋಟ್ ರೈಸ್ ಆಗಿದ್ರೆ ನಾವು 30 ಸೀಟ್ಗಳನ್ನ ಪಡಿತಾ ಇದ್ವಿ. 10 ಓಟಿಂದ ಸೋತಿದ್ದೇವೆ. 50-60 ಸೀಟ್ಗಳು JDS ಮತ್ತು BJP ವೆರಿ ಸೆಟ್ ಬ್ಯಾಕ್ ಈಸ್ ಟು ಕಾಂಗ್ರೆಸ್. JDSಗೂ ವೀಕ್ ಆಗಿದೆ. ನಮಗೆ ಸಮಾನ ಮಿತ್ರರು ಸಮಾನ ಶತ್ರುಗಳು ಯಾರು ಅಂತ ಹೇಳಿದ್ರೆ ಇದು ಪೊಲಿಟಿಕಲಿ ವೈಯಕ್ತಿಕವಾಗಿರ್ತಕ್ಕಂಥ ಫ್ರೆಂಡ್ಶಿಪ್ ನಲ್ಲಿ ಬಂದಂತ ಸಂದರ್ಭದಲ್ಲಿ ನನಗೆ ಬಹಳ ಗುಡ್ ಫ್ರೆಂಡ್ ನಮ್ಮ ರಮೇಶ್ ಬಾಬು ಅವರು. ಆದ್ರೆ ಪೊಲಿಟಿಕಲ್ ವಿಷಯಕ್ಕೆ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ಕಲಬುರಗಿ ಕರ್ನಾಟಕವನ್ನ, ಈ ಕಲ್ಯಾಣ ಕರ್ನಾಟಕವನ್ನ ಮರೆತು ಬಿಟ್ಟಿದೆ. ಹಾಗಾಗಿ ಜನ ನಿಧಾನಕ್ಕೆ ಕಾಂಗ್ರೆಸ್ಗೆ ಲಾಭ ಆಯ್ತು ಅಂತ ನನ್ನ ಅಭಿಮತ ಆಗಿದೆ. ಇಲ್ಲಿ 7-23ಕ್ಕೆ ನಾವು ಬಂದಿರೋದು, 7-23 ಸೀಟ್ ಗೆದ್ದಿರೋದು ಬೇಡ, ಇದನ್ನ ಒಪ್ಕೊಳ್ಳೋದಿಲ್ವಾ? ಬೇಡ, ಪಕ್ಕಕ್ಕೆ ಬನ್ನಿ, ವಾಡಿ ಅಂತ ಇದೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವರ ಕಾನ್ಸ್ಟಿಟ್ಯೂನ್ಸಿ, ಅಲ್ಲಿ 2ಕ್ಕೆ ಬೈ ಎಲೆಕ್ಷನ್ ನಡೀತಿ, 2 ಸೀಟ್ ಗೆದ್ದಿದೀವಿ. ಅದ್ರ ಬಗ್ಗೆ ಏನ್ ಹೇಳ್ತಾರೆ ರಮೇಶ್ ಬಾಬು ಅವರು? ದೊಡ್ಡಬಳ್ಳಾಪುರ ಅಲ್ಲಿ MLA ಯಾರು? 12 ಸೀಟ್ ಗೆದ್ದಿದೀವಿ. ಕೇಳಿಸ್ತಾ ಇದೆ. 12 ಅಲ್ಲ ನೋಡಿ, ನಾವು 3 ಕಡೆಗಳಲ್ಲಿ ಈಗ ಆಲ್ರೆಡಿ ಮೇಯರ್ ನಮ್ಮ ಬೆಳಗಾವಿನಲ್ಲಿ ಸ್ಪಷ್ಟ ಬಹುಮತ ಇದೆ. ಹುಬ್ಳಿನಲ್ಲಿ ಬಹುಮತಕ್ಕೆ ಬೇಕಾಗಿರ್ತಕ್ಕಂಥ ಸೀಟುಗಳು ಇದ್ದೇ ಇದೆ. ನಮಗೆ ಕಲಬುರಗಿಯಲ್ಲಿ ಬೇಕಾಗಿರ್ತಕ್ಕಂಥದ್ದು 2 ಸೀಟ್ ಮಾತ್ರ. ನಾವು JDS ನ ಬೆಂಬಲವನ್ನ ಕೋರ್ತೇವೆ, ಸಹಕಾರವನ್ನ ಕೋರ್ತೇವೆ, ಇಲ್ಲಿನೂ ಕೂಡ ನಾವು ಮೇಯರ್ ಆಗ್ತೇವೆ, ಏನು ಸಂಶಯ ಬೇಡ. ಇದು ಕಾಂಗ್ರೆಸ್ ನ ವಿರುದ್ಧ ಮ್ಯಾಂಡೇಟ್, 23 ಸೀಟ್, 7-23. ಹಾಗಾಗಿ ಕಾಂಗ್ರೆಸ್ ನವರು ಅರ್ಥ ಮಾಡ್ಕೊಳ್ಬೇಕು. ಅವರಿಗೆ ಈ ಹಿಂದೆ ಇದ್ದಂತ ಸೀಟ್ಗಳಿಗೆ ಹೋಲಿಕೆ ಮಾಡಿದ್ರೆ ಅವ್ರು ಕಡಿಮೆ ಬಂದಿದ್ದಾರೆ. ರಮೇಶ್ ಬಾಬು ಅವರು ಒಪ್ಪದೇ ಇರಬಹುದು, ಅವ್ರೆ ಚೆನ್ನಾಗಿ ಮಾತಾಡ್ತಾರೆ. ಹಂಗಾಗಿ ಕಾಂಗ್ರೆಸ್ ಬಚಾವ್ ಮುಜುಗರದಿಂದ, ಯಾಕಂದ್ರೆ ಅವ್ರು ಚೆನ್ನಾಗಿ ಮಾತಾಡ್ತಾರೆ, ತಪ್ಪಿಸ್ತಾರೆ. ಹಾಗಾದ್ರೆ ಕಾಂಗ್ರೆಸ್ ಇಲ್ಲಿ ಸರಿಯಾದ ಪೆಟ್ಟನ್ನ ತಿಂದಿದೆ, ಯಾಕೆಂದ್ರೆ ಕಾಂಗ್ರೆಸ್ ಕೋಟೆಯಲ್ಲಿ ಕಮಲ ಅರಳಿದೆ.
ಕಾಂಗ್ರೆಸ್ ಕೋಟೆಯಲ್ಲಿ ಕಮಲ ಅರಳಿದೆ. ಮಾತನಾಡಿಸ್ತೀನಿ ರವಿಕುಮಾರ್ ಅವರೇ. ಈಗ ರಮೇಶ್ ಬಾಬು ಇವರು ಹೇಳಿದ ಹಾಗೆ ಒಂದು ರೀತಿಯಲ್ಲಿ ಎಲ್ಲವೂ ಕೂಡ ಅವರವರಿಗೆ ತಕ್ಕ ಹಾಗೆ ಅವರವರಿಗೆ ರೀತಿಯ ಲೆಕ್ಕಾಚಾರಗಳು ನಡೀತಾ ಇದೆ ಅಂತ ಹೇಳಿ, ಯಾಕೆ ಯಾಕೆ ನೀವು ಹುಬ್ಬಳ್ಳಿಯಲ್ಲಿ ಒಂದು ಸ್ವಲ್ಪ ಟ್ರೈ ಮಾಡಿದ್ರೆ, ಅಲ್ಲಿನ ಆ್ಯಂಟಿ ಇನ್ಕಂಬೆನ್ಸಿ ಆಗಿರ್ಬೋದು ಅಥವಾ ಅಲ್ಲಿ ಸಾಕಷ್ಟು ಜನ ಇದ್ರು ಅಥವಾ ಈ ತರದ ಒಂದಷ್ಟು ಗೊಂದಲಗಳಿತ್ತು ಬಿಜೆಪಿಯಲ್ಲಿ, ಅಲ್ಲಿ ರಸ್ತೆ ಆಗಿರ್ಬೋದು, ಮೂಲಭೂತ ಸಮಸ್ಯೆಗಳ ವಿಚಾರ ಕೂಡ ಇದೆ, ಅವೆಲ್ಲವನ್ನ ನೀವು ಅದರ ಲಾಭ ಪಡ್ಕೊಳ್ಬಹುದಾಗಿತ್ತಲ್ಲ ಅಂತ ಹೇಳಿ. ಇಲ್ಲ, ನೀವು ಹೇಳೋದು ನಾನು ಸ್ವೀಕಾರ ಮಾಡ್ತೇನೆ, ನಾನು ಇಲ್ಲೇ ನಿರಾಕರಣೆ ಮಾಡ್ತಾ ಇಲ್ಲ. ಈಗ ಅದ್ರ ಲಾಭ ಪಡ್ಕೊಂಡು ಲಾಭ ಪಡೆಯದಿದ್ರೆ ಇನ್ನ ಸ್ಥಾನಗಳು ಹೆಚ್ಚು ಪಡಿಬೋದಾಯ್ತು, ಇಲ್ಲ ಅಂತ ಹೇಳಿದಿಲ್ಲ. ಆದ್ರೆ ಅಟ್ ದ ಸೇಮ್ ಟೈಮ್ ಸರ್ಕಾರ ಬಿಜೆಪಿ ಇದೆ, ಮುಖ್ಯಮಂತ್ರಿಗಳು ಅವರೇ ಇದ್ದಾರೆ, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅಲ್ಲೇ ಇದ್ದಾರೆ, ಪ್ರಹ್ಲಾದ್ ಜೋಶಿ ಪವರ್ಫುಲ್ ಸೆಂಟ್ರಲ್ ಮಿನಿಸ್ಟರ್ ಅವರು ಅಲ್ಲೇ ಇದ್ದಾರೆ. ಇವೆಲ್ಲದರ ಮಧ್ಯೆ ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ಇಸ್ ವೆರಿ ಗುಡ್. ನಾವು ಕಳೆದ ಸಾಲಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ವೋಟ್ ಶೇರ್ ಇರ್ಬೋದು, ಸೀಟ್ಗಳಿರ್ಬೋದು, ಇವೆಲ್ಲ ಜಾಸ್ತಿ ಬಂದಿದೆ. ಇದು ಬಿಜೆಪಿಗೆ ಸೆಟ್ ಬ್ಯಾಕ್. ಅವರು ನಾವು 2 ಸಲ ಗೆದ್ದಿದ್ದು 3 ಸಲ ಗೆದ್ದ ಪ್ರಶ್ನೆ ಅದಲ್ಲ. ಇವತ್ತು ನೀವು ಮುಖ್ಯಮಂತ್ರಿನ ತೋರಿಸ್ಕೊಂಡು ಮತ್ತೊಂದು ತೋರಿಸ್ಕೊಂಡು ಸಂಪನ್ಮೂಲಗಳ ಕ್ರೋಢೀಕರಣ ಮಾಡ್ಕೊಂಡು ನೀವು ಜಾಸ್ತಿ ಸೀಟ್ ಗೆದ್ದಿರ್ಬೋದು. ಈ ಬಂದು ನೀವು ಆಫ್ ಆಫ್ ದ ಮಾರ್ಕ್ ಕ್ರಾಸ್ ಮಾಡೋಕ್ಕಾಗಿಲ್ಲ ಹುಬ್ಳಿ ಧಾರವಾಡದ್ದು, ಇಟ್ ಈಸ್ ಎ ಇಂಡಿಕೇಶನ್ ಜನ ಬಿಜೆಪಿ ಪರವಾಗಿ ತೀರ್ಪನ್ನು ಕೊಟ್ಟಿಲ್ಲ. ನೀವು ನೈತಿಕವಾಗಿ ಒಪ್ಕೋಬೇಕು. ನೀವು ಮೇಯರ್ ಪಟ್ಟ ಹಿಡಿಯೋದು ಅದೆಲ್ಲ ಸೆಕೆಂಡ್ರಿ, ಬಟ್ ಅಲ್ಲಿ ಏನ್ ಮ್ಯಾಂಡೇಟ್ ಬಂದಿದೆ, ಮ್ಯಾಂಡೇಟ್ ನಿಮಗೆ ಪೂರ್ವಕವಾಗಿ ಇಲ್ಲ. ಸರ್, ಅದನ್ನೇ ಕೇಳಿದ್ ನಾನು ನಿಮಗೆ. ಆ ರೀತಿಯಾದಂತಹ ಒಂದು ಪ್ರಾಬ್ಲಮ್ಗಳು ಇದ್ದಂತ ಸಂದರ್ಭದಲ್ಲಿ ಅಂತಹ ಸಿಚುವೇಶನ್ ಇದ್ದಾಗ ಯಾಕೆ ನೀವು ಅದರ ಲಾಭ ಪಡ್ಕೊಳ್ಳೋದಾಗ್ಲಿಲ್ಲ? ಇಲ್ಲ, ಲಾಭ ಪಡ್ಕೊಳ್ಳೋದಕ್ಕೆ ನಾವು ಇವತ್ತಲ್ಲಿ ಸುಮಾರು 33 ಸೀಟ್ ಟಚ್ ಆಗಿರೋಂಥದ್ದು. ಸೊ ಅಂದ್ರೆ ಕಳೆದ ಸಾಲಿಗಿನ ನಮಗೆ ಸುಮಾರು 10 ಸೀಟ್ ಮ್ಯಾಲೆ ಹೋಗಿದೀವಿ. ಅಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದಲ್ಲ, ನಾವು ಇನ್ನೊಂದು 4-5 ಸೀಟ್ ತಗೋಬೋದಾಯ್ತು, ಆಫ್ ಆಫ್ ದ ಮಾರ್ಕ್ ಕ್ರಾಸ್ ಮಾಡಬೇಕಾಯ್ತು, ಸೆಟ್ ಬ್ಯಾಕ್ ಆಗಿದೆ, ಒಪ್ಕೋತೀನಿ. ಈವನ್ ಅದರ್ವೈಸ್ ಬಿಜೆಪಿಗಿನ ನಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿರೋದಲ್ಲಿ ಬಿಜೆಪಿಗೆ ಸೆಟ್ ಬ್ಯಾಕು. ಒಬ್ಬ ಮುಖ್ಯಮಂತ್ರಿ, ಇಬ್ಬರು ಮಾಜಿ ಮುಖ್ಯಮಂತ್ರಿ, ಒಬ್ಬ ಸಿಟ್ಟಿಂಗ್ ಮುಖ್ಯಮಂತ್ರಿ, ಕೇಂದ್ರ ಮಂತ್ರಿ, MLAಗಳು ಇವೆಲ್ಲ ಇಟ್ಕೊಂಡು, ಮತ್ತೆ ಈಗ ಸ್ಟೇಟ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇನ್ನಿಬ್ಬರಿದ್ದಾರೆ ಅಲ್ಲೇ ಅವರೇ. ಸೊ ಇವನ್ನೆಲ್ಲ ಇಟ್ಕೊಂಡು ಸೆಟ್ ಬ್ಯಾಕ್ ಆಗಿ ನಿಮ್ಗೆ, ಮತ್ತೆ ನೀವು CM ಕ್ಯಾಂಡಿಡೇಟ್ ಬೆಲ್ಲದವರು, ಅಫ್ಕೋರ್ಸ್ ನನ್ನ ಪ್ರಶ್ನೆ ಏನಂದ್ರೆ, ಒಬ್ರು CM ಆಸ್ಪಿರೆಂಟ್ ಇದ್ದಾರೆ, CM ಇದ್ದಾರೆ, ಮಾಜಿ CM ಇದ್ದಾರೆ, ಸೆಂಟ್ರಲ್ ಮಿನಿಸ್ಟರ್ ಅವ್ರ ಹೆಸರು CM ಬಂದಿತ್ತು, ಇಷ್ಟೆಲ್ಲ CM ಕ್ಯಾಂಡಿಡೇಟ್ಗಳು ಹುಬ್ಳಿ ಧಾರವಾಡದಲ್ಲಿ ಇಟ್ಕೊಂಡು ನೀವು ಆಫ್ ಆಫ್ ದ ಮಾರ್ಕ್ ಕ್ರಾಸ್ ಮಾಡೋಕ್ಕಾಗಿಲ್ಲ ಅಂದರೆ ಅಲ್ಲಿ ಪರ್ಫಾರ್ಮೆನ್ಸು ಬಿಜೆಪಿಗಿನ ಕಾಂಗ್ರೆಸ್ದೇ ಚೆನ್ನಾಗಿರ್ತಕ್ಕಂಥದ್ದು. ನೈತಿಕವಾಗಿ ನೀವು ಸ್ವಲ್ಪ ಮುಂದಿರ್ಬೋದು ಅಥವಾ ನಿಮಗೆ ಅವಕಾಶಗಳು ಆಗ್ಬೋದು, ಪ್ರಶ್ನೆ ಬೇರೆ. ಪ್ರಶ್ನೆ ಇರ್ತಕ್ಕಂಥದ್ದು ಬೆಳಗಾವಿನಲ್ಲಿ ನಮ್ಗೆ ಸೆಟ್ ಬ್ಯಾಕ್ ಆಗಿದೆ, ವಿ ಆರ್ ಗೋಯಿಂಗ್ ಟು ಅಕ್ಸೆಪ್ಟ್ ಇಟ್. ನಾವು ಅದನ್ನ ಸರಿಪಡಿಸ್ಕೋತೀವಿ. ದಿಕ್ಸೂಚಿ ಅಂತ ಹೇಳಲ್ವಾ? ಖಂಡಿತ ಇಲ್ಲ. ಅಂದ್ರೆ ಈಗ ಬಿಜೆಪಿ ಒಂದೇ ಒಂದು ಸಣ್ಣ ಉದಾಹರಣೆ, 2008ರಲ್ಲಿ 2010 ಈಗ ಮೊನ್ನೆ ಬಿಜೆಪಿಗೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ. ಜನ ಇವತ್ತಿನವರೆಗೂ ಕರ್ನಾಟಕದಲ್ಲಿ ಬಿಜೆಪಿಗೆ ಆಶೀರ್ವಾದ ಮಾಡಿಲ್ಲ, ಅದು ಪ್ರಶ್ನೆ ಬೇರೆ. ಆದ್ರೆ ನೀವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಬಂದ್ರಲ್ಲ, ನೀವು ಎಲ್ಲ ಕಡೆ ಮೇಯರ್ಗಳು ಲೋಕಲ್ ಬಾಡಿ ಎಲ್ಲ ಗೆದ್ಬಿಟ್ಟಿದ್ರಾ? ಪ್ರಶ್ನೆ ಅದಲ್ಲ. ಅದಕ್ಕೂ ಅಸೆಂಬ್ಲಿ ಎಲೆಕ್ಷನ್ಗೂ ಸಂಬಂಧ ಇಲ್ಲ. ಇವತ್ತಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಸ್ವಲ್ಪ ದಿವಸ ಯಡಿಯೂರಪ್ಪನವರೇ ಆಚೆ ಬರ್ತಾರೆ, ವೆಯ್ಟ್ ಮಾಡಿ, ಆಮೇಲೆ ನೋಡಿ ರಾಜಕಾರಣ ಏನೇನು ಹೋಗುತ್ತೆ ಅಂತ. ನಾವು ಖಂಡಿತ ವೆಯ್ಟ್ ಅಂಡ್ ವಾಚ್. ಮತ್ತೆ ನೆಕ್ಸ್ಟ್ ಸರ್ಕಾರ ಯಾರು ಬರಲಿ ಬರದಲ್ಲೇ ಇಲ್ಲಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಖಚಿತ. ಓಕೆ, ಯಡಿಯೂರಪ್ಪ ಅವರಿಲ್ಲದಂತಹ ಪಾಲಿಕೆ ಚುನಾವಣೆಗಳು ಇಲ್ಲಿ ನಡೆದಿದೆ. ಸೊ ಯಾವ ರೀತಿಯ ಸಂದೇಶವನ್ನ ಕೊಟ್ಟಿದೆ? ಯಾಕಂದ್ರೆ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಎಲೆಕ್ಷನ್ ಅನ್ನೋದನ್ನು ಅಮಿತ್ ಶಾ ಅವರು ಹೇಳಿದ್ರು. ಸೊ ಸಂಪೂರ್ಣವಾದಂತಹ ಮ್ಯಾಂಡೇಟ್ ಹಾಗಾದ್ರೆ ಜನ ಕೊಟ್ಟಿದ್ದಾರ, ಅವರು ಮೊದಲ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದಿದ್ದಾರ ಅನ್ನೋದ್ರ ಬಗ್ಗೆ ಚರ್ಚೆ ಮುಂದುವರಿಸ್ತೀನಿ ಬ್ರೇಕ್ ಆದ್ಮೇಲೆ.